ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪಾನಿ ಪಕೋಡ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ತುಂಬ ಕಮ್ಮಿ ಅಮೌಂಟು ಖರ್ಚಾಗುತ್ತೆ ಇದಕ್ಕೆ ಜಾಸ್ತಿ ದುಡ್ಡು ಖರ್ಚಿಲ್ಲದ್ರೆ ನೀವು ಈಸಿಯಾಗಿ ಪಾನಿ ಪಕೋಡನ ಮಾಡ್ಕೊಂಡು ಒಂದು ಸಲ ತಿಂದರೆ ಮತ್ತೆ ಪಾನಿಪುರಿ ತಿನ್ನೋದನ್ನೇ ಬಿಟ್ಬಿಡ್ತೀರಾ ಅಷ್ಟು ರುಚಿಯಾಗಿರುವಂತಹ ಒಂದು ಪಾನಿ ಪಕೋಡನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನ್ ಅಜ್ಖಾರದ ಪುಡಿನ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನಾವು ಅರಿಶಿಣನ ಹಾಕ್ಕೊಳ್ಳೋಣ ಒಂದು ಚಿಟಿಕೆ ಎಷ್ಟಿದ್ರೆ ಸಾಕು ಜಾಸ್ತಿ ಬೇಡ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ನಿಮಗೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಲೈಕ್ ಮತ್ತು ಶೇರ್ ಮಾಡಿ ಓಕೆ ಸೊ ಇವಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಡ್ರೈ ಮಿಕ್ಸ್ ಮಾಡೋಣ ಫಸ್ಟು ಸಲ ನಂತರ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ನಾವು ಪೋಂಡ ಬಜ್ಜಿ ಮಾಡಬೇಕಾದ್ರೆ ಹಿಟ್ಟನ್ನು ಹೇಗೆ ಕಲಿಸ್ಕೋತೀವೋ ಅದೇ ಥರ ಹಿಟ್ಟನ್ನು ಕಲಿಸ್ಕೊಳ್ಳಿ ಫ್ರೆಂಡ್ಸ್ ಖಂಡಿತವಾಗ್ಲೂ ನೀವು ಪಾನಿಪುರಿಗಿಂತ ಸೂಪರ್ ಟೇಸ್ಟ್ ಇರುತ್ತೆ ಇದು ಪಾನಿ ನೀವು ಪಾನಿಪುರಿಗೆ ತಿನ್ನೋದೇನೆ ಬಿಟ್ಬಿಡ್ತೀರ ಅಷ್ಟು ರುಚಿಯಾಗಿರುತ್ತೆ ತುಂಬ ಮತ್ತು ಜಾಸ್ತಿ ಪಾನಿಪುರಿ ಮಾಡೋದಕ್ಕೆ ಜಾಸ್ತಿ ಸ್ವಲ್ಪ ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ಬಟ್ ಪಾನಿ ಪಕೋಡ ಮಾಡೋದಕ್ಕೆ ಲೆಸ್ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೀವು ಓಕೆ ಈಗ ಮಿಕ್ಸ್ ಮಾಡಿ ನಾನು ಹಿಟ್ಟನ್ನು ಒಂದು ಐದು ನಿಮಿಷ ಇಟ್ಬಿಡೋಣ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಸೊ ಇದಕ್ಕೆ ಒಂದು ಎರಡು ಕಪ್ ಆಗುವಷ್ಟು ನಾನು ನೀರನ್ನು ಹಾಕೋತಾ ಇದ್ದೀನಿ ಓಕೆ ಎರಡು ಕಪ್ ನೀರು ಹಾಕಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಗ್ರೀನ್ ಚಟ್ನಿನ ಹಾಕೊಳ್ಳೋಣ ಹಸಿರು ಚಟ್ನಿ ಅಂದರೆ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥದ್ದು ಇಲ್ಲಿ ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಹುಣಸೆಹಣ್ಣಿನ ಜ್ಯೂಸನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಕಾಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರ್ ಮತ್ತು ಚಾಟ್ ಮಸಾಲ ಚಾಟ್ ಮಸಾಲ ಪೌಡರ್ ಇದ್ದರೆ ಚಾಟ್ ಪೌಡರ್ ಇದ್ದರೆ ಉಪಯೋಗಿಸಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಹಾಗೆ ಸ್ವಲ್ಪ ಅಚ್ಕಾರದ ಪುಡಿನೂ ಹಾಕೋತಾ ಇದ್ದೀನಿ ಓಕೆ ತುಂಬಾ ಈಸಿಯಾಗಿ ನೀವು ಪಾನಿ ಪಕೋಡನ ಮಾಡ್ಕೋಬೋದು ಸೊ ಸುಮಾರು ಸಲ ಪಾನಿಪುರಿನ ಮಾಡಿರ್ತೀರ ಒಂದು ಸಲ ಪಾನಿ ಪಕೋಡನ ಮಾಡಿ ಓಕೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಇದು ಹುಳಿ ಮತ್ತು ಖಾರ ಎರಡೂ ಕೂಡ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ಸ್ವೀಟು ಕೂಡ ಇರುತ್ತೆ ನೀವು ಯಾವಾಗಲೂ ಪಾನಿಪುರಿ ನಾವು ತಿನ್ನಬೇಕಾದ್ರೆ ಅದು ಪಾನಿ ಕುಡಿಬೇಕಾದ್ರೆ ನೋಡ್ಬೋದು ನೀವು ಎಲ್ಲ ಮಿಕ್ಸ್ ಇರುತ್ತೆ ಅದರಲ್ಲಿ ಹುಳಿ ಖಾರ ಮತ್ತು ಸ್ವೀಟ್ ಎಲ್ಲ ಇರುತ್ತೆ ಸೊ ಖಂಡಿತವಾಗಲೂ ಅದೇ ಥರ ಒಂದು ಪಾನಿ ರೆಡಿ ಮಾಡ್ಕೊಳ್ಳೋಣ ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈಗ ಪಾನಿ ರೆಡಿಯಾಗಿದೆ ಇಲ್ಲಿ ನಾವು ಪಕೋಡನ ಈಗ ರೆಡಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಓಕೆ ಈಗ ನಾನು ಕೈಯಿಂದನೇ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಬೀಟ್ ಮಾಡ್ತಾ ಇದ್ದೀನಿ ಹಿಟ್ಟನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಿ ಒಂದು ಐದು ನಿಮಿಷ ಈಗ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಇಲ್ಲಿ ಒಂದು ಅರ್ಧ ಕಪ್ ನೀರು ತೊಗೊಂಡಿದ್ದೀನಿ ನೀರಿಗೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳೋಣ ನೋಡಿ ಹಿಟ್ಟು ಈ ಥರ ತೇಲ್ಬೇಕು ಮೇಲೆ ಈಗ ತೇಲಿದ್ರೆ ಮಾತ್ರ ನೀವು ಪಾನಿ ಪಕೋಡ ಮಾಡೋದಕ್ಕೆ ತುಂಬ ಕರೆಕ್ಟಾಗಿ ಹಿಟ್ಟು ಇದೆ ಅಂತ ಓಕೆ ಇವಾಗ ನೋಡಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಇವಾಗ ಪಕೋಡಗಳನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೀವು ಇಲ್ಲಿ ಚಿಕ್ಕ ಚಿಕ್ಕ ಪಕೋಡಗಳನ್ನು ಕೂಡ ಹಾಕೋಬೋದು ಇಲ್ಲ ಸ್ವಲ್ಪ ದೊಡ್ಡವು ಹಾಕೋತೀರಾ ಅಂದರೆ ಖಂಡಿತ ದೊಡ್ಡ ದೊಡ್ಡವು ಕೂಡ ಹಾಕ್ಕೋಬೋದು ನೋಡಿ ನಾನು ಇಲ್ಲಿ ಮೀಡಿಯಮ್ ಸೈಜಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ ಜಾಸ್ತಿ ದೊ ದೊಡ್ಡವ್ ಬೇಕು ಅಂತಂದರೂ ಕೂಡ ಹಾಕ್ಕೋಬೋದು ಇದು ಕಲರ್ ಚೇಂಜ್ ಆಗಬಾರ್ದು ಫ್ರೆಂಡ್ಸ್ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಬಿಡಬಾರ್ದು ಇದನ್ನು ಜಸ್ಟು ಈಗ ಹಾಗೆ ನೀವು ಸ್ವಲ್ಪ ಒಂದು ಎರಡರಿಂದ ಮೂರು ಸೆಕೆಂಡ್ಸ್ವರೆಗೂ ಫ್ರೈ ಮಾಡಿದ್ರೆ ಸಾಕು ಇದು ಒಳಗೆ ತುಂಬ ಚೆನ್ನಾಗಿ ಒಳಗೆ ಬೆಂದಿರುತ್ತೆ ಸೊ ಈಗ ತೆಗೆದಿಟ್ಕೊಳ್ಳೋಣ ಇಲ್ಲಿ ಒಂದು ಬೌಲಿಗೆ ನಾನು ಒಂದು ಕಪ್ ನೀರನ್ನು ಹಾಕಿ ಇಟ್ಟಿದ್ದೀನಿ ಸೊ ಈ ಬೌಲಿಗೆ ಇವಾಗ ಈ ಪಕೋಡಗಳನ್ನೆಲ್ಲ ನಾವು ಕರೆದಿರೋವಂಥ ಎಣ್ಣೆಲಿ ಕರೆದಿರುವಂತಹ ಪಕೋಡಗಳನ್ನು ನೀರಿಗೆ ಹಾಕ್ಕೊಳ್ಳೋಣ ತುಂಬ ಈಸಿ ಫ್ರೆಂಡ್ಸ್ ಈ ಪಾನಿ ಪಕೋಡ ಅಂತೂ ಸೊ ನೀರಿಗೆ ಹಾಕೊಂಡ ನಂತರ ನೋಡಿ ಒಂದೆರಡು ಸೆಕೆಂಡ್ಸ್ ಹಾಗೆ ಬಿಟ್ಟು ಈ ಕೈಯಿಂದ ಫ್ರೆಸ್ ಮಾಡಿ ಜಾಸ್ತಿ ಫ್ರೆಸ್ ಮಾಡೋದು ಬೇಡ ಸ್ವಲ್ಪ ನೋಡಿ ಸ್ವಲ್ಪ ಫ್ರೆಸ್ ಮಾಡಿ ಈಗ ತಟ್ಟೆಗೆ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಪಾನಿಗೆ ಹಾಕ್ಕೊಳ್ಳೋಣ ಈಗ ಪಕೋಡಗಳನ್ನೆಲ್ಲ ರೆಡಿ ಮಾಡಿರೋದನ್ನು ಪಾನಿಗೆ ಹಾಕೋತಾ ಇದ್ದೀನಿ ತುಂಬನೇ ಈಸಿಯಾಗಿ ಪಾನಿ ಪಕೋಡ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸೋಣ ಬ ಬಾಯ್ ಸಿ ಯು